ಹಾಯ್, ಎಲ್ಲರಿಗೂ ನಮಸ್ಕಾರ. ಹಾವೇರಿಗೆ ಬಂದ ತುಳುನಾಡಿನ ಕೊರಗಜ್ಜ. ಹಾವೇರಿ ತಾಲೂಕಿನ ಕರಿಮತ್ತಿಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಕೊರಗಜ್ಜ ಸ್ವಾಮಿಯ ದೈವಸ್ಥಾನ ನಿರ್ಮಾಣವಾಗಿದೆ. ತುಳುನಾಡಿನ ಆರಾಧ್ಯ ದೈವ ಕೊರಗಜ್ಜ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎನಿಸಿದ ಹಾವೇರಿಗೆ ಪ್ರಥಮ ಬಾರಿಗೆ ಬಂದು ನೆಲೆಸಿದ್ದಾರೆ. ಭಕ್ತರ ಕೊರಗನ್ನು ನಿವಾರಿಸುವ ಅಜ್ಜನ ದರ್ಶನಕ್ಕೆ ಜನರು ಸಾಲುಗಟ್ಟಿ ಬರುತ್ತಿದ್ದಾರೆ. ಹಾವೇರಿ ತಾಲೂಕಿನ ಕರಿಮತ್ತಿಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಶ್ರೀ ಸ್ವಾಮಿ ಕೊರಗಜ್ಜನ ಸನ್ನಿಧಾನವನ್ನು ನಿರ್ಮಿಸಲಾಗಿದೆ. ಮಂಗಳೂರು ಹೊರವಲಯದ ಕುತ್ತಾರು ಕೊರಗಜ್ಜನ ಆದಿಸ್ಥಳ ಅಥವಾ ಮೂಲಸ್ಥಾನ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಕೊರಗಜ್ಜನನ್ನು ಭಕ್ತಿಭಾವದಿಂದ ಆರಾಧಿಸುತ್ತಾರೆ. ಕಳೆದು ಹೋದ ವಸ್ತು ಮತ್ತೆ ಸಿಗುತ್ತದೆ. ತುಳುನಾಡಿನ ಅದೆಷ್ಟೋ ಜನ ಇಂದಿಗೂ ತಮ್ಮ ವಸ್ತುಗಳು ಕಳೆದು ಹೋದರೆ ಕಾರಣಿಕ ಪುರುಷ ಕೊರಗಜ್ಜನನ್ನು ಭಕ್ತಿಯಿಂದ ನೆನೆಯುತ್ತಾರೆ. ತಾವು ಕಳೆದುಕೊಂಡ ವಸ್ತುಗಳು ಮತ್ತೆ ಕೈ ಸೇರುವುದು ಸೂರ್ಯನಷ್ಟೇ ಸತ್ಯ ಎನ್ನುವುದು ಭಕ್ತರ ನಂಬಿಕೆಯ ನುಡಿ. ಕಷ್ಟಗಳು ಎದುರಾದಾಗ ಕೊರಗಜ್ಜನನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ಸಾಕು, ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಸಮಸ್ಯೆಗಳು ಮಾಯವಾಗುತ್ತದೆ ಎಂಬುದು ಭಕ್ತರ ಅಚಲ ನಂಬಿಕೆ. ಬೀಡಿ ಸೇಂದಿಯ ನೈವೇದ್ಯ. ಮಾನವರ ರೂಪದಲ್ಲಿದ್ದ ಕೊರಗತನಿಯ ಮಾಯಾರೂಪವನ್ನು ಪಡೆದು ದೈವಿ ಪುರುಷನಾಗುತ್ತಾನೆ. ಹೀಗಾಗಿ ಮನುಷ್ಯರು ತಿನ್ನುವ ವಸ್ತುಗಳನ್ನೇ ಹರಕೆಯ ರೂಪದಲ್ಲಿ ಅಜ್ಜನಿಗೆ ನೀಡಲಾಗುತ್ತದೆ. ವೀಳ್ಯದೆಲೆ, ಅಡಿಕೆ, ಸುಣ್ಣ, ಚಕ್ಕುಲಿ, ಸೇಂದಿಯನ್ನು ಹೆಚ್ಚಾಗಿ ಭಕ್ತರು ನೈವೇದ್ಯಕ್ಕೆ ಇಡುತ್ತಾರೆ. ಈ ದೈವಸ್ಥಾನದ ಉದ್ಘಾಟನೆ ಹೇಗಾಯಿತು ಅಂತ ನೋಡೋದಾದರೆ, ಐವರು ಸ್ನೇಹಿತರು ಮತ್ತು ಗ್ರಾಮಸ್ಥರ ಸಹಕಾರದೊಂದಿಗೆ 5 ಲಕ್ಷ ವೆಚ್ಚದಲ್ಲಿ ಕೊರಗಜ್ಜನಿಗೆ 45 ದಿನಗಳಲ್ಲಿ ಗುಡಿ ಕಟ್ಟಿದ್ದಾರೆ. ಅಕ್ಟೋಬರ್ 10 ಮಂಗಳೂರಿನ ಪ್ರಸಿದ್ಧ ಕೋಲಾ ಸೇವೆ ಮಾಡುವವರು ಇಲ್ಲಿಗೆ ಬಂದು ಕೋಲಾ ಸೇವೆ ಮಾಡಿ ಧಾರ್ಮಿಕ ಕೈಂಕರ್ಯಗಳನ್ನು ನಡೆಸಿಕೊಟ್ಟಿದ್ದಾರೆ. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಕೊರಗಜ್ಜನ ಸನ್ನಿಧಿ ಉದ್ಘಾಟನೆ ಆಗಿದೆ ಎಂದು ಅರ್ಚಕ ಫಕೀರೇಶ್ ಮರಿಯಣ್ಣನವರ್ ತಿಳಿಸಿದ್ದಾರೆ. ಈ ದೈವಸ್ಥಾನದ ಇತಿಹಾಸ ನೋಡುವುದಾದರೆ, ಫಕೀರೇಶ್ ರವರ ತಂದೆಗೆ ಅನಾರೋಗ್ಯವಾಗಿತ್ತು. ಮಂಗಳೂರಿನ NIF ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು. ಆಗ ಭಕ್ತರೊಬ್ಬರ ಸಲಹೆಯಂತೆ ಕುತ್ತಾರಿನಲ್ಲಿದ್ದ ಕೊರಗಜ್ಜನ ದರ್ಶನ ಮಾಡಿ ಪೂಜೆ ಸಲ್ಲಿಸಿದ್ದಾರೆ. ಪೂಜೆ ಸಲ್ಲಿಸಿದಾಗ ಕಷ್ಟಗಳು ಪರಿಹಾರವಾಗಿದೆ. ಕರಿಮತ್ತಿಹಳ್ಳಿಗೆ ಹಿಂದಿರುಗಿದ 1 ತಿಂಗಳ ನಂತರ ಅಜ್ಜ ಕನಸಿಗೆ ಬಂದಿದ್ದಾರೆ. ಕುತ್ತಾರಿನಲ್ಲಿ ಪ್ರಶ್ನೆ ಹಾಕಿದಾಗ ಕರಿಮತ್ತಿಹಳ್ಳಿಯ ಹೊರವಲಯದಲ್ಲಿ ಕೊರಗಜ್ಜನ ಕಲ್ಲು ಇದೆ, ಅದನ್ನು ತಂದು ಮನೆಯಲ್ಲಿ ಪೂಜಿಸು ಎಂಬ ವಾಣಿ ಮೊಳಗಿದೆ. ಆ ಕಲ್ಲನ್ನು ಮನೆಗೆ ತಂದು ಪ್ರತಿಷ್ಠಾಪಿಸಿದ ನಂತರ ಕಷ್ಟಗಳು ಪರಿಹಾರವಾದವು ಎಂದು ಕರಿಮತ್ತಿಹಳ್ಳಿಯ ಕೊರಗಜ್ಜನ ಸನ್ನಿಧಿ ಅರ್ಚಕ ಫಕೀರೇಶ್ರವರು ತಿಳಿಸಿದ್ದಾರೆ.